ನಮಸ್ಕಾರ ಸ್ನೇಹಿತರೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಅನೇಕ ಬಾರಿ ದುಬಾರಿ ತರಕಾರಿಗಳನ್ನು ತಂದು ತಿಂತೀವಿ. ಆದರೆ ನಮ್ಮಲ್ಲಿ ಕಡಿಮೆ ಖರ್ಚಿನಲ್ಲೇ ಸಿಗುವಂತಹ ಹಾಗೂ ದುಬಾರಿ ತರಕಾರಿಗಳಿಗಿಂತ ಹೆಚ್ಚು ಆರೋಗ್ಯಪೂರ್ಣವಾದ, ಹೆಚ್ಚು ಪೋಷಕಾಂಶಗಳನ್ನು, ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಅನೇಕ ಸಸ್ಯಗಳ ಬಗ್ಗೆ, ಹೂವುಗಳ ಬಗ್ಗೆ, ತರಕಾರಿಗಳ ಬಗ್ಗೆ ನಮಗೆ ಹೆಚ್ಚಿನ ಪರಿಚಯ, ತಿಳುವಳಿಕೆ ಇರೋದೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಇಂತಹ ಒಂದು ತರಕಾರಿ ಹೂವಿನ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಆದರೆ ಇದರ ಔಷಧೀಯ ಗುಣಗಳಿಂದಾಗಿ ಸೂಪರ್ ಮಾರ್ಕೆಟ್ಗಳಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಾ ಇದೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ಈ ಹೂವಿನ ಬಗ್ಗೆ ನಿಮಗೆ ಸಂಪೂರ್ಣವಾದ ಪರಿಚಯ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ಬಾಳೆ ಹೂವಿನ ಬಗ್ಗೆ. ನಿಮಗೆ ಬಾಳೆಹಣ್ಣಿನ ಬಗ್ಗೆ, ಬಾಳೆಕಾಯಿ ಬಗ್ಗೆ, ಬಾಳೆ ಎಲೆ ಬಗ್ಗೆ ಅಷ್ಟಕ್ಕೆ, ಬಾಳೆ ದಿಂಡಿನ ಬಗ್ಗೆ ಕೂಡ ಗೊತ್ತಿರುತ್ತೆ. ಆದರೆ ಬಾಳೆ ಮರದ ಹೂವು ಸಹ ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ. ಜೊತೆಗೆ ಇದರಲ್ಲಿ ಅತ್ಯಂತ ಹೆಚ್ಚಿನ ಪೋಷಕಾಂಶಗಳು, ಜೀವಸತ್ವಗಳು, ಔಷಧೀಯ ಗುಣಗಳು ಇರುತ್ತೆ ಅನ್ನೋ ವಿಚಾರ ಅನೇಕರಿಗೆ ಗೊತ್ತೇ ಇಲ್ಲ. ಇದನ್ನು ಹೇಗೆ ತಿನ್ನೋದು ಅನ್ನೋ ವಿಚಾರ ಸಹ ತಿಳಿದಿಲ್ಲ. ಇದಕ್ಕಾಗಿ ಅನೇಕ ರೈತರು ಬಾಳೆಗೊನೆಯ ಮುಂಭಾಗದಲ್ಲಿರುವಂತಹ ಈ ಹೂವನ್ನು ಕಟ್ ಮಾಡಿ ಬಿಸಾಕ್ತಾರೆ. ಸ್ನೇಹಿತರೆ, ನಿಮ್ಮ ಹತ್ತಿರದ ಮಾರ್ಕೆಟ್ಗಳಲ್ಲಿ ಈ ಬಾಳೆಹೂ ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ. ಅದೇ ಸೂಪರ್ ಮಾರ್ಕೆಟ್ಗಳಲ್ಲಿ ಹೆಚ್ಚಿನ ಬೆಲೆಯಿಂದ ಇದನ್ನು ಮಾರ್ತಾರೆ. ಅಷ್ಟೇ ಯಾಕೆ, ಆನ್ಲೈನಲ್ಲಿ ಈ ಹೂವಿನ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಹಾಗೂ ಬೆಲೆ ಕೂಡ ತುಂಬಾ ಇದೆ. ಒಣಗಿದ ಬಾಳೆಹೂಗಳು, ಬಾಳೆಹೂವಿನ ಪೌಡರ್, ಉಪ್ಪಿನಕಾಯಿ, ತೊಕ್ಕು, ಹೀಗೆ ಅನೇಕ ಪ್ರಾಡಕ್ಟ್ಗಳು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಈ ಹೂವಿನ ಮಹತ್ವ ಎಷ್ಟಿರಬಹುದು ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿ ನೋಡಿ, ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಇದು. ಇದರಲ್ಲಿ ನಿಮಗೆ ಬಾಳೆ ಹೂವಿನ ಔಷಧೀಯ ಗುಣಗಳ ಬಗ್ಗೆ, ಆಯುರ್ವೇದ ಮಹತ್ವದ ಬಗ್ಗೆ, ಆರೋಗ್ಯ ಲಾಭಗಳ ಬಗ್ಗೆ, ಆಮೇಲೆ ಇದನ್ನು ಹೇಗೆ ಸೇವಿಸೋದು ಅನ್ನೋದನ್ನು ತಿಳಿಸ್ತೀನಿ. ಸಾಧ್ಯ ಆದರೆ ಇದರ ಒಂದೆರಡು ರೆಸಿಪಿಗಳನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ಬಾಳೆ ಹೂವಿನ ಬೆನಿಫಿಟ್ಸ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಬಾಳೆ ಹೂಗಳಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ. ಇದರಲ್ಲಿ ನೋವನ್ನು ಕಡಿಮೆ ಮಾಡುವಂತಹ ಗುಣ ಇರೋದರಿಂದ ಇದನ್ನು ಸಲಾಡ್ ರೂಪದಲ್ಲಿ ಬಳಸ್ತಾರೆ. ಬಾಳೆ ಹೂವಿನಲ್ಲಿ ಅತ್ಯಧಿಕ ಪೋಷಕಾಂಶಗಳಿದ್ದಾವೆ. ನಿಜ ಹೇಳಬೇಕಂದ್ರೆ ಬಾಳೆಹಣ್ಣು, ಬಾಳೆಕಾಯಿ, ಬಾಳೆ ಎಲೆ, ಬಾಳೆ ದಿಂಡು, ಇವುಗಳಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಈ ಹೂವಿನಲ್ಲೇ ಇರುತ್ತೆ. ಆದ್ದರಿಂದ ಈ ಹೂವಿನ ಖಾದ್ಯ ಮಾಡಿ ತಿನ್ನೋದ್ರಿಂದ ನಿಮಗೆ ಸಂಪೂರ್ಣ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ. ಸ್ನೇಹಿತರೆ, ಫೈಬರ್ನಲ್ಲಿ ಮುಖ್ಯವಾಗಿ ಎರಡು ವಿಧಗಳಿದ್ದಾವೆ, ಒಂದು ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್ ಅಂತೇಳಿ. ಈ ಎರಡೂ ವಿಧದ ಫೈಬರ್ಗಳು ನಮ್ಮ ಆಹಾರದಲ್ಲಿ ತುಂಬಾ ಮುಖ್ಯ. ಈ ಬಾಳೆ ಹೂವಿನಲ್ಲಿ ಕರಗುವ ಹಾಗೂ ಕರಗದೇ ಇರುವ ನಾರು, ಅಂದರೆ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಹೇರಳವಾಗಿದ್ದಾವೆ. ಆದ್ದರಿಂದ ಆಹಾರದಲ್ಲಿ ಇದನ್ನು ಸೇರಿಸೋದ್ರಿಂದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ತೊಂದರೆ ಕಡಿಮೆ ಆಗುತ್ತೆ. ನಮಗೆ ಮಾರ್ಕೆಟ್ನಲ್ಲಿ ಸಿಗುವಂತಹ ಅನೇಕ ಆಹಾರ ಪದಾರ್ಥಗಳು ನೋಡೋದಕ್ಕೆ ಸುಂದರವಾಗಿರ್ತವೆ, ಆದರೆ ಫೈಬರ್ ಇರದ ಕಾರಣ ಜೀರ್ಣಕ್ರಿಯೆಗೆ, ಮಲವಿಸರ್ಜನೆಗೆ ತೊಂದರೆ ಉಂಟಾಗುತ್ತೆ. ಆದರೆ ಈ ಬಾಳೆ ಹೂವಿನಲ್ಲಿ ಫೈಬರ್ ಹೇರಳವಾಗಿ ಇರೋದರಿಂದ ಜೀರ್ಣಕ್ರಿಯೆಗೆ ಹಾಗೂ ಮಲವಿಸರ್ಜನೆಗೆ ತುಂಬಾ ಸಹಕಾರಿಯಾಗಿದೆ. ಬಾಳೆ ಹೂವಿನಲ್ಲಿ ಪಾಲಿಫಿನಾಲ್ ಅನ್ನೋ ಕಣಗಳಿದ್ದು ಇವು ಅತ್ಯುತ್ತಮ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸ್ತವೆ. ವಿಶೇಷವಾಗಿ ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡಬಹುದಾದ ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಹೋರಾಡಿ ವಿವಿಧ ರೀತಿಯ ಕ್ಯಾನ್ಸರ್ಗಳಿಂದ ದೇಹವನ್ನು ರಕ್ಷಿಸ್ತವೆ. ಬಾಳೆ ಹೂವಿನಲ್ಲಿರುವ ಪೋಷಕಾಂಶಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ, ಅಂದರೆ ಹೊಟ್ಟೆಯಲ್ಲಿ ಜೀರ್ಣವಾದ ಸಕ್ಕರೆ ಮತ್ತು ಇತರೆ ಪೋಷಕಾಂಶಗಳನ್ನು ರಕ್ತದಲ್ಲಿ ಸೇರಿಸೋದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಬಾಳೆ ಹೂವಿನ ಈ ಗುಣದಿಂದಾಗಿ ಮಧುಮೇಹಿಗಳಿಗೆ, ಅಂದರೆ ಡಯಾಬಿಟಿಸ್ ಇರುವವರಿಗೆ ಇದು ಅತ್ಯುತ್ತಮ ಆಹಾರ ಅಂತ ಅನ್ಬೋದು. ಇದಕ್ಕೆ ಪ್ರಮುಖವಾಗಿ ಬಾಳೆ ಹೂವಿನಲ್ಲಿರುವ ಅಧಿಕ ನಾರು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳೇ ಕಾರಣ. ಬಾಳೆ ಹೂವಿನ ಆಹಾರ ಸೇವನೆಯಿಂದ ಅತಿಸಾರ ಅಂದರೆ ಡಯರಿಯಾ, ಲೂಸ್ ಮೋಷನ್ ಮತ್ತು ಆಮಶಂಕೆ ಇಂತಹ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರ ಸಿಗುತ್ತೆ. ಮಹಿಳೆಯರಲ್ಲಿ ತಿಂಗಳ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವದ ಪ್ರಮಾಣ ಹೆಚ್ಚಾಗಿದ್ದರೆ ಈ ಬಾಳೆ ಹೂವಿನ ಸೇವನೆಯಿಂದ ಇದನ್ನು ಕಡಿಮೆ ಮಾಡಿಕೊಳ್ಬಹುದು. ಪ್ರಮುಖವಾಗಿ ಈ ಬಾಳೆ ಹೂವಿನಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಐರನ್, ಕಾಪರ್, ಜಿಂಕ್ ಇಂತಹ ಮಿನರಲ್ಸ್ಗಳು ಹೇರಳವಾಗಿರುತ್ತೆ. ಈ ಹೂವಿನ ಸೇವನೆಯಿಂದ ದೇಹದಲ್ಲಿ ನಡೆಯುವ ಕ್ರಿಯೆಗಳಿಗೆ ಅದ್ಭುತ ಸಹಾಯವಾಗುತ್ತೆ. ಇದರಲ್ಲಿ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ, ಆದ್ದರಿಂದ ನಮ್ಮ ಪ್ರತಿದಿನದ ಅಗತ್ಯ ಇರುವಂತಹ ಅಮೈನೋ ಆ್ಯಸಿಡ್ಸ್ ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗುತ್ತೆ. ಬಾಳೆ ಹೂವಿನಲ್ಲಿ ಸ್ಟರಾಲ್ಸ್ ಇರೋದ್ರಿಂದ ಅಧಿಕ ಕೊಲೆಸ್ಟ್ರಾಲ್ ಲೆವೆಲನ್ನು ಇದು ಕಡಿಮೆ ಮಾಡುತ್ತೆ ಹಾಗೂ ನಮ್ಮ ಕರುಳಿನಲ್ಲಿ ಕೊಲೆಸ್ಟ್ರಾಲ್ ಹೀರುವಿಕೆಯನ್ನು ತಡೆಯುತ್ತೆ.
ಆಮೇಲೆ ಯಾರಿಗೆ ಸುಸ್ತು ಆಯಾಸ ಅನಿಯಮಿತ ಹೃದಯದ ಬಡಿತ ಬಿಳಿಚಿರುವ ಚರ್ಮ ಕೈಕಾಲುಗಳಲ್ಲಿ ಜೋಮು ಹಿಡಿದಂತೆ ಆಗೋದು ಇವು ಪ್ರಮುಖವಾಗಿ ಅನಿಮಿಯ ಅಂದರೆ ರಕ್ತಹೀನತೆಯ ಲಕ್ಷಣಗಳು ಇಂತಹವರು ರೆಗ್ಯುಲರ್ ಆಗಿ ಬಾಳೆಹೂವನ್ನು ಸೇವಿಸೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಮೂತ್ರಕೋಶಗಳ ಆರೋಗ್ಯಕ್ಕೆ ಕಿಡ್ನಿಯಲ್ಲಿ ಕಲ್ಲು ಉಂಟಾಗಿದ್ರೆ ಇಂತಹ ಸಮಸ್ಯೆಗಳಿಗೆ ಬಾಳೆಹೂವಿನ ಸೇವನೆ ಬಹಳ ಒಳ್ಳೆಯದು ಮೂತ್ರಕೋಶದ ಕಲ್ಲನ್ನು ನೋವಿಲ್ಲದೆ ಕರಗಿಸೋದಕ್ಕೆ ಬಾಳೆಹೂ ಪ್ರಾಕೃತಿಕ ಔಷಧಿ ಅಂತಲೇ ಅನ್ಬೋದು ಇಷ್ಟೇ ಅಲ್ಲದೆ ಇದರಲ್ಲಿರುವಂತಹ ಖನಿಜಾಂಶಗಳಿಂದಾಗಿ ಲಿವರ್ಗೂ ಕೂಡ ಇದು ಒಳ್ಳೆಯದು ದೇಹದ ಮೂಳೆಗಳಿಗೂ ಕೂಡ ಬಹಳ ಒಳ್ಳೆಯದು ರಕ್ತದೊತ್ತಡ ಅಂದರೆ ಬಿಪಿ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಹೀಗೆ ಬಾಳೆಹೂವಿನ ಉಪಯೋಗಗಳನ್ನು ಹೇಳ್ತಾ ಇದ್ರೆ ಬೇಕಾದಷ್ಟು ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಇಷ್ಟೊಂದು ಉಪಯೋಗ ಇರುವಂತಹ ಈ ಬಾಳೆಹೂವನ್ನು ಸೇವಿಸೋ ವಿಧಾನ ಏನು ಅಂತ ನೋಡೋದಾದರೆ ಈ ಬಾಳೆಹೂವನ್ನು ನೀರಲ್ಲಿ 15 ನಿಮಿಷ ಕುದಿಸಿ ಈ ನೀರನ್ನು ನೀವು ಕುಡಿಬಹುದು ಈ ಬಾಳೆಹೂವನ್ನು ಸಲಾಡ್ ರೂಪದಲ್ಲೂ ಕೂಡ ಊಟದ ಜೊತೆಗೆ ಬಳಸಬಹುದು ಅಷ್ಟೇ ಅಲ್ಲ ಸ್ನೇಹಿತರೆ ಈ ಬಾಳೆಹೂವಿನಿಂದ ಯಾವುದೇ ರೀತಿಯ ಡಿಶ್ಗಳನ್ನು ತಯಾರಿಸಿಕೊಂಡು ತಿನ್ನಬಹುದು ವೆರೈಟಿ ಪಲ್ಯಗಳು ಸುಕ್ಕ ಪತ್ರೊಡೆ ಹೀಗೆ ಅನೇಕ ವೆರೈಟಿ ಪಲ್ಯಗಳನ್ನು ತಯಾರಿಸಿಕೊಂಡು ನೀವು ತಿನ್ನಬಹುದು ನಿಮಗಾಗಿ ಒಂದೆರಡು ರೀತಿಯ ಪಲ್ಯಗಳನ್ನು ತಯಾರಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಬಾಳೆಹೂವನ್ನು ನಾವು ಹೇಗೆ ಬಿಡಿಸ್ಕೊಳ್ಳೋದು ನೋಡೋಣ ಬನ್ನಿ ಈ ಬಾಳೆಹೂವಿನ ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆಗಳನ್ನು ಎಷ್ಟು ಸಾಧ್ಯನೋ ಅವನ್ನೆಲ್ಲ ನೀವು ತೆಗಿತಾ ಹೋಗಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇವೇ ಬಾಳೆಹೂಗಳು ಈ ಸಿಪ್ಪೆಯನ್ನು ತೆಗೆದು ನೀವು ಹಾಕಬೇಕು ಇದರ ಒಳಗಡೆ ಇರುವಂತಹ ಈ ಬಾಳೆಹೂಗಳನ್ನು ಸೆಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಳ್ಳಿ ಇದರಿಂದ ಬಾಳೆಹೂವಿನಲ್ಲಿರುವಂಥ ಸ್ವಲ್ಪ ಅಂಟಿನ ಅಂಶ ನಿಮ್ಮ ಕೈಗೆ ಅಂಟೋದಿಲ್ಲ ಈ ಬಾಳೆಹೂಗಳನ್ನೆಲ್ಲ ಸೆಪ್ರೇಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಮೇಲ್ಭಾಗದಲ್ಲಿರುವಂತಹ ಈ ದಂಟನ್ನು ಕಟ್ ಮಾಡಿ ಬಿಸಾಕಿ ಆಮೇಲೆ ಹೀಗೆ ಸಿಪ್ಪೆಯನ್ನು ತೆಗಿತಾ ಹೋಗಿ ಒಳಗಡೆ ನಿಮಗೆ ಈ ಬಾಳೆಹೂಗಳು ಸಿಗ್ತಾ ಹೋಗ್ತವೆ ಈ ರೀತಿ ನೀವು ಪೂರ್ತಿಯಾಗಿ ಬಾಳೆಹೂಗಳನ್ನು ಎಷ್ಟು ಸಾಧ್ಯವೋ ಅವುಗಳನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಮಧ್ಯದಲ್ಲಿ ಸಿಗುವ ಈ ಭಾಗವನ್ನು 2 ಪೀಸ್ಗಳಿಗೆ ಕಟ್ ಮಾಡಿ ನೀವು ಏನು ಮಾಡಬೇಕು ಇಲ್ಲಿ ಒಂದು ಕೆಲಸ ಅಂತಂದರೆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ರೆಡಿ ಇಟ್ಕೊಳ್ಬೇಕು ಯಾಕೆಂದರೆ ಈ ಹೂವನ್ನು ನಾವು ಕಟ್ ಮಾಡಿ ಹಾಕುವಾಗ ಬೇಗನೆ ಕಪ್ಪಾಗ್ಬಿಡತ್ತೆ ಆದ್ದರಿಂದ ಏನು ಮಾಡಬೇಕು ಹೀಗೆ ಕಟ್ ಮಾಡಿದಂಥ ಹೂಗಳನ್ನು ಈ ನೀರಲ್ಲೇ ಹಾಕ್ಕೊಳ್ಬೇಕು ಮೊದಲಿಗೆ ಈ ಮಧ್ಯದ ಭಾಗವನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕತ್ತರಿಸಿ ಈ ನೀರಿಗೆ ಹಾಕ್ಕೊಳ್ಳಿ ಈಗ ಈ ಹೂಗಳನ್ನು ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಏನು ಮಾಡಬೇಕು ಪ್ರತಿಯೊಂದು ಹೂವನ್ನು ಕಟ್ ಮಾಡಿ ತೆಗಿಬೇಕು ಅದರಲ್ಲಿ ನೋಡಿ ಮಧ್ಯದ ಭಾಗದಲ್ಲಿ ಒಂದು ಸ್ಟಿಗ್ಮಾ ಅಂತ ಪಾರ್ಟ್ ಇರುತ್ತೆ ಇದು ತುಂಬ ಗಟ್ಟಿಯಾಗಿರುತ್ತೆ ನೋಡಿ ಸೆಂಟ್ರಲ್ಲಿ ಇರುತ್ತಲ್ಲ ಇಂಥ ಈ ಭಾಗವನ್ನು ಕಟ್ ಮಾಡಿ ತೆಗಿಬೇಕು ಇದು ತುಂಬ ಗಟ್ಟಿಯಾಗಿರುತ್ತೆ ಇದರ ಕೆಳಭಾಗದಲ್ಲೇ ಒಂದು ಪದರ ಇರುತ್ತೆ ಇದು ಸಹ ತುಂಬ ಗಟ್ಟಿಯಾಗಿರುತ್ತೆ ಇದನ್ನು ಸಹ ನೀವು ಕಟ್ ಮಾಡಿ ತೆಗಿಬೇಕು ನೋಡಿ ಹಿಂಭಾಗದಲ್ಲೂ ಇರುತ್ತೆ ಇದು ಇದನ್ನು ನೀವು ಕಟ್ ಮಾಡಿ ತೆಗಿಬೋದು ಗಟ್ಟಿ ಇದ್ದರೆ ಈಗ ಇಂತಹ ಈ ಹೂಗಳನ್ನೆಲ್ಲ ಸೇರಿಸ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಇದನ್ನು ಸಹ ನೀವು ಈ ನೀರಿಗೆ ಹಾಕ್ಕೊಳ್ಬೇಕು ನಂತರ ಈ ನೀರಿನಲ್ಲಿ ತೊಳೆದುಬಿಟ್ಟು ನೀರನ್ನು ಚೆಲ್ಲಬೇಕು ಈಗ ಮೊದಲನೇ ವಿಧಾನದಲ್ಲಿ ಪಲ್ಯೆಯನ್ನು ನಾವು ಹೇಗೆ ಮಾಡೋದು ತಿಳಿಸ್ತಾ ಇದ್ದೀನಿ ಒಂದು ಬಟ್ಟಲಲ್ಲಿ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ಹಾಕಿ ಈ ಹೂವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ಇದನ್ನು ಒಲೆ ಮೇಲಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸಬೇಕು ಕುದಿಸಿ ಈ ನೀರನ್ನು ನೀವು ತೆಗೆದು ಚೆಲ್ಲಬೇಕು ಈ ಹೂಗಳನ್ನು ಬೆಂದಿರುವಂಥ ಹೂಗಳನ್ನು ಉಪಯೋಗಿಸ್ಬೇಕು ಯಾಕಂದರೆ ಸ್ವಲ್ಪ ಒಗರು ಏನಾದರೂ ಇದ್ದರೆ ಇದು ಹೋಗುತ್ತೆ ನಂತರ ಒಂದು ಬಾಣಲೆಯಲ್ಲಿ 1 ಚಮಚ ಎಣ್ಣೆನ ಹಾಕಿ ಇದಕ್ಕೆ 1 ಚಮಚ ಕಡಲೆಬೇಳೆ 1 ಚಮಚ ಉದ್ದಿನಬೇಳೆ ಆಮೇಲೆ 1-4 ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಬೀಜ 1/4 ಚಮಚ ಮೆಂತ್ಯಕಾಳನ್ನು ಹಾಕಿ ಹುರಿದ್ಕೊಳ್ಬೇಕು ಹೀಗೆ ಹುರಿದ್ಕೊಂಡ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಸ್ವಲ್ಪ ಅಂದರೆ 1/4 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ ಈಗ ಒಂದು ಬಾಣಲೆಗೆ 1 ಚಮಚ ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ 1-2 ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಅಂದರೆ 1 ಈರುಳ್ಳಿಯನ್ನು ಹಾಕಿ 1 ಟೊಮೆಟೊವನ್ನು ಸಹ ಇದಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ನೀವು ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಈ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ರಲ್ಲ ಇದನ್ನು ಸೇರಿಸಿ ಒಂದು ಸ್ವಲ್ಪ ಹುರಿಬೇಕು ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಬಾಳೆಹೂವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಹೀಗೆ ಫ್ರೈ ಮಾಡಿದ ನಂತರ 1 ಲೋಟ ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಯಾಕೆಂದರೆ ಬಾಳೆಹೂವಿಗೆ ನೀವು ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀರ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕು ಇದ್ರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ 1-10 ನಿಮಿಷ ಬೇಯಿಸಿ ತೆಗೀರಿ ನಂತರ ಇದಕ್ಕೆ 1 ಬಟ್ಟಲು ಕಾಯಿ ತುರಿಯನ್ನು ಸೇರಿಸ್ಬಿಟ್ಟು
ಮಿಕ್ಸ್ ಮಾಡಿ ಆಮೇಲೆ ಒಂದು 5 ನಿಮಿಷ ಲಿಡ್ ಅನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಪಲ್ಲೆ ರೆಡಿ ಆಗುತ್ತೆ. ಈಗ ಎರಡನೇ ವಿಧಾನದಲ್ಲಿ ಇದನ್ನು ಹೇಗೆ ಮಾಡೋದು ಅಂದರೆ ಸುಕ್ಕ ಅಂತಲೂ ಕರೀತಾರೆ ಇದನ್ನು. ಇದನ್ನು ಮಾಡೋದು ಹೇಗೆಂದರೆ ಒಂದು ಬಾಣಲಿಗೆ ಒಂದು ಚಮಚ ಎಣ್ಣೆನ ಹಾಕಿ ಇದಕ್ಕೆ ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಒಂದೆರಡನ್ನು ಕಟ್ ಮಾಡಿ ಹಾಕಿ ಆಮೇಲೆ ಈ ತೊಳೆದು ಇಟ್ಕೊಂಡಿರುವಂತಹ ಈ ಬಾಳೆ ಹೂವನ್ನು ಸೇರಿಸ್ಬೇಕು. ಇದನ್ನು ನಾವು ಮೊದಲೇ ಬೇಯಿಸ್ಕೊಳ್ಳೋದು ಬೇಡ. ಇದಕ್ಕೆ ಒಂದು ಚಮಚ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ ಒಂದು ಲೋಟ ನೀರನ್ನು ಹಾಕಿ ಒಂದು 10 ನಿಮಿಷ ಬೇಯಿಸಿದರೆ ಈ ಪಲ್ಯ ರೆಡಿಯಾಗುತ್ತೆ. ಇದಕ್ಕೆ ಒಂದು ಬಟ್ಟಲು ಕಾಯಿತುರಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಈ ಬಾಳೆ ಹೂವಿನ ಪಲ್ಯ ಸಿದ್ಧ ಆಗುತ್ತೆ. ಇದನ್ನು ಸುಕ್ಕ ಅಂತಲೂ ಕರೀತಾರೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಾಳೆ ಹೂವಿನಿಂದ 2 ರೀತಿಯಲ್ಲಿ ಪಲ್ಯೆಯನ್ನು ನಾವು ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಲ್ಲಿ ಈ ಬಾಳೆ ಹೂವಿನಿಂದ ನೀವು ಬೇಕಾದಷ್ಟು ವೆರೈಟಿಯಲ್ಲಿ ಈ ಪಲ್ಯಗಳನ್ನ ನೀವು ತಯಾರು ಮಾಡ್ಕೊಳ್ಬೋದು. ಇಷ್ಟೊಂದು ಪೋಷಕಾಂಶಗಳು ಇರುವಂತಹ, ಔಷಧೀಯ ಗುಣಗಳು ಇರುವಂತಹ ಈ ಬಾಳೆ ಹೂವನ್ನು ನೀವು ಎಲ್ಲಿ ಸಿಕ್ಕರೂ ಬಿಡದೆ ಮನೆಗೆ ತಂದು ಉಪಯೋಗಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.